ನಮಸ್ತೆ, ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಹೊಸ ರುಚಿ, ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಹಾಗೂ ರುಚಿಯಾಗಿ ತಯಾರಿಸಬಹುದಾದಂಥ ಬ್ರಾಹ್ಮಣರ ಶೈಲಿಯ ಮಾವಿನ ಹಣ್ಣಿನ ಸಾಸಿವೆ. ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಒಮ್ಮೆ ಸವಿದರೆ ಮತ್ತೆ ಮತ್ತೆ ಸವಿಬೇಕು ಅನಿಸುತ್ತೆ, ಹಾಗೂ ಇದರ ಮುಂದೆ ಯಾವ ಸಾರು ಅಥವಾ ಹುಳಿ ರುಚಿಸೋದಿಲ್ಲ. ಹಾಗಾದರೆ ತಡ ಯಾಕೆ, ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಿ. ಈಗ ಮಾಡುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ, 2 ಟೀಸ್ಪೂನ್ ಹಸಿ ಸಾಸಿವೆ, 1/2 ಕಪ್ ಹೆರೆದ ಬೆಲ್ಲ, 5-10 ಒಣಮೆಣಸಿನಕಾಯಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 6 ಕಾಡು ಮಾವಿನ ಹಣ್ಣು. ಸಾಮಾನ್ಯವಾಗಿ ಈ ಕಾಡು ಮಾವಿನ ಹಣ್ಣು ಸ್ವಲ್ಪ ಹುಳಿ ಮುಂದೆ ಇರುತ್ತೆ, ಆ ಥರದ ಆರಿಸ್ಕೊಳ್ಬೇಕು. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದುಕೊಂಡು ಸಿಪ್ಪೆಯನ್ನು ಸುಲಿದು ಹಣ್ಣು ಹಾಗೂ ಸಿಪ್ಪೆಯನ್ನು ಬೇರೆ ಬೇರೆ ಪಾತ್ರೆಗೆ ಹಾಕಿ ಸಿಪ್ಪೆಗೆ ಸ್ವಲ್ಪ ನೀರು ಬೆರೆಸಿ ಅದರಲ್ಲಿ ಇರುವ ತಿರುಳನ್ನು ಕಿವುಚಿಕೊಳ್ಳಿ. ಕಿವುಚಿಕೊಂಡ ತಿರುಳನ್ನು ಮಾವಿನ ಹಣ್ಣಿನ ಜೊತೆ ಬೆರೆಸಿ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಒಂದು ವೇಳೆ ಮಾವಿನ ಹಣ್ಣು ಹುಳ್ಳಗೆ ಇಲ್ಲದಿದ್ದರೆ 2 ಟೇಬಲ್ ಸ್ಪೂನ್ ಹುಣಸೆ ರಸವನ್ನು ಹಾಕಿ ಬೆರೆಸಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಮಿಶ್ರಣಕ್ಕೆ ಸೇರಿಸಿ ಎಲ್ಲ ಮಸಾಲೆ ಹೊಂದಿಕೊಳ್ಳುವಂತೆ ಕೈಯಿಂದ ಬೆರೆಸಿ. ಬೆರೆಸುವಾಗ ಸ್ವಲ್ಪ ಹಣ್ಣನ್ನು ಕಿವುಚಿಕೊಳ್ಳಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ 1 ಟೀಸ್ಪೂನ್ ಸಾಸಿವೆಯನ್ನು ಹಾಕಿ ಚಟಪಟ ಅಂತ ಸಿಡಿಸಿ. ನಂತರ ಒಣಮೆಣಸಿನಕಾಯಿ ತುಂಡುಗಳನ್ನು ಹಾಕಿ ಬಾಡಿಸಿ. ಒಗ್ಗರಣೆಯನ್ನು ಮಾವಿನ ಸಾಸಿವೆಗೆ ಹಾಕಿ ಬೆರೆಸಿ. ಬ್ರಾಹ್ಮಣರ ಶೈಲಿಯ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ಸಿದ್ಧವಾಗಿದೆ. ಇದನ್ನು ಅನ್ನ, ಚಪಾತಿ ಹಾಗೂ ದೋಸೆಯ ಜೊತೆ ಸವಿಯಬಹುದು. ಧನ್ಯವಾದ. ಮತ್ತೆ ಸಿಗೋಣ ಮುಂದಿನ ಹೊಸ ರುಚಿಯ ಕಾರ್ಯಕ್ರಮದಲ್ಲಿ. ವಿಡಿಯೋವನ್ನು ಲೈಕ್ ಮಾಡಲು ಹಾಗೂ ಶೇರ್ ಮಾಡಲು ಮರೆಯಬೇಡಿ. ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.